ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಭಾರತದ ಅತ್ಯಂತ ಹಳೆಯ ರಾಜಕೀಯ ಪಕ್ಷ ಅನಿಸಿಕೊಂಡಿರೋದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಸದ್ಯ ಅದರ ನೇತೃತ್ವವನ್ನು ವಹಿಸಿಕೊಂಡಿರೋದು ನಮ್ಮ ಕರ್ನಾಟಕದವರು ಅನ್ನೋದು ಹೆಮ್ಮೆಯ ಸಂಗತಿ. ಈ ಬಾರಿಯ ಕರ್ನಾಟಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟದಲ್ಲಿದ್ದ ಕೈಗಳ ಮೇಲಿನ ರೇಖೆಯನ್ನು ಬದಲಿಸಿದ ಹಾಗೆ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಪಕ್ಷದ ಚಿತ್ರಣ ಕೂಡ ಸಾಕಷ್ಟು ಬದಲಾಗಿತ್ತು. ಕಳೆದ 75 ವರ್ಷಗಳಲ್ಲಿ ಕಾಂಗ್ರೆಸ್ ಅನೇಕ ಪರ್ಯಂತರಗಳನ್ನು ನೋಡಿದೆ. ನೆಹರು ಕಾಲದ ಕಾಂಗ್ರೆಸ್ಗೂ ರಾಹುಲ್ ಗಾಂಧಿ ಕಾಲದ ಕಾಂಗ್ರೆಸ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ನಡೆದು ಬಂದ ಹಾದಿ ಹೇಗಿದೆ? ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದು ಹೇಗೆ? ಹೇಗೆ ಈ ಪಕ್ಷ ನೆಹರು ಗಾಂಧಿ ಕುಟುಂಬದ ಹಿಡಿತಕ್ಕೆ ಸಿಕ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕಾಗಿ ಅಂತಾನೆ ಉಟ್ಕೊಂಡಿದ್ದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೂ ನಾವು ಇವತ್ತು ನೋಡ್ತಾ ಇರುವ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೂ ತುಂಬಾನೇ ವ್ಯತ್ಯಾಸ ಇದೆ ಅಂತ ರಾಜಕೀಯ ಚಿಂತಕರು ಹೇಳ್ತಾರೆ. ಅದು ಹೇಗೆ ಆ ಕಾಂಗ್ರೆಸ್ ಹಾಗೂ ಈ ಕಾಂಗ್ರೆಸ್ ಬೇರೆ ಬೇರೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ ನಾವು ಕಾಂಗ್ರೆಸ್ ಬೆಳೆದು ಬಂದ ಹಾದಿಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೋಡಬೇಕು. ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾಗಿದ್ದು 1885 ಡಿಸೆಂಬರ್ 28 ಎ.ಓ. ಹ್ಯೂಮ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಅವತ್ತು ಸ್ಥಾಪನೆಯಾಗಿದ್ದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಭಾರತೀಯರನ್ನ ಒಗ್ಗೂಡಿಸುವ ಒಂದು ಸಂಘಟನೆ ಆಗಿತ್ತು. ಆದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮೊದಲ ಸಾರ್ವತ್ರಿಕ ಚುನಾವಣೆ ನಡೀತಲ್ಲ, ಆ ಹೊತ್ತಿಗೆ ಕಾಂಗ್ರೆಸ್ ಒಂದು ಪಕ್ಕಾ ರಾಜಕೀಯ ಪಕ್ಷವಾಗಿ ರೂಪುಗೊಳ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿಯನ್ನು ಹಿಡಿದಿದ್ದು ಪಂಡಿತ್ ಜವಾಹರಲಾಲ್ ನೆಹರು. ಸ್ವಾತಂತ್ರ್ಯ ಚಳವಳಿಯ ಮೂಲಕ ದೇಶಾದ್ಯಂತ ಜನಪ್ರಿಯತೆಯನ್ನು ಹೊಂದಿದ್ದ ಕಾಂಗ್ರೆಸ್ಗೆ ಮೊದಲ ಚುನಾವಣೆಯಲ್ಲಿ ಗೆಲ್ಲೋದು ಸಲೀಸಾಗಿತ್ತು. 14 ರಾಷ್ಟ್ರೀಯ ಪಕ್ಷಗಳು ಸೇರಿದ ಹಾಗೆ 53 ಪಕ್ಷಗಳು ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ವು. ಆದರೆ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಹೊರಹೊಮ್ಮಿತ್ತು. ಅವತ್ತಿಗಿದ್ದ 489 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಪಕ್ಷ 364 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಅಲ್ಲದೆ ಬಹುತೇಕ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಪ್ರಚಂಡ ಬಹುಮತದ ಜೊತೆ ಸರ್ಕಾರವನ್ನು ಕೂಡ ರಚಿಸಿತ್ತು. ಕಾಂಗ್ರೆಸ್ನ ಈ ಗೆಲುವಿನ ಓಟ ನೆಹರು ಅಧ್ಯಕ್ಷತೆಯಲ್ಲಿ ಮುಂದುವರೆದಿತ್ತು. ಆ ನಂತರದಲ್ಲಿ ಅಂದ್ರೆ 1955 ಸೌರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಯುಎನ್ ದೇಬಾರ್ ಅವರನ್ನ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಇಲ್ಲಿ ಯುಎನ್ ದೇಬಾರ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರೂ ಕೂಡ ಮುಖ್ಯ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದದ್ದು ಪಂಡಿತ್ ಜವಾಹರಲಾಲ್ ನೆಹರು. ಅಲ್ಲಿ ಪಂಡಿತ್ ನೆಹರು ಮದ್ರಾಸ್ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಕಾಮರಾಜ್ ಅವರಿಗೆ ಪಕ್ಷದ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ಅಧಿಕಾರವನ್ನು ನೀಡಿದ್ರು ಅಂತ ಹೇಳಲಾಗುತ್ತೆ. ಅದೇನೇ ಇದ್ರೂ ಕಾಂಗ್ರೆಸ್ನಲ್ಲಿ ನೆಹರು ನಂತರ ಡಿಸಿಷನ್ ಮೇಕರ್ ಆಗಿ ಕಾಣ್ತಾ ಇದ್ದದ್ದು ತಮಿಳುನಾಡಿನ ಅಂದಿನ ಮುಖ್ಯಮಂತ್ರಿ ಕಾಮರಾಜ್ ನಾಡರ್. ಇನ್ನು 1964 ಕಾಂಗ್ರೆಸ್ನ ಪ್ರಶ್ನಾತೀತ ನಾಯಕರಾಗಿದ್ದ ಅಂದಿನ ಪ್ರಧಾನಿ ಜವಾಹರಲಾಲ್ ನೆಹರು ನಿಧನರಾದಾಗ ಪ್ರಧಾನಿ ಹುದ್ದೆಗೆ ಕಾಂಗ್ರೆಸ್ನಲ್ಲೇ ಪೈಪೋಟಿ ಶುರುವಾಗಿತ್ತು. ಅದರಲ್ಲೂ ಮುಖ್ಯವಾಗಿ ಮೊರಾರ್ಜಿ ದೇಸಾಯಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಧ್ಯೆ ಸ್ಪರ್ಧೆ ಏರ್ಪಟ್ಟಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಸರನ್ನ ಸೂಚಿಸಿ ಅವರನ್ನ ಪ್ರಧಾನಿಯನ್ನಾಗಿಸುವ ಹಿಂದೆ ಕಾಮರಾಜ್ ನಾಡರ್ ಅವರ ನಿರ್ಧಾರ ಇತ್ತು ಅಂತ ಹೇಳಲಾಗುತ್ತೆ. ಆ ಒಂದು ನಿರ್ಣಯದಿಂದ ಕಾಮರಾಜ್ ಅವರು ನೆಹರು ನಂತರ ಕಾಂಗ್ರೆಸ್ನಲ್ಲಿ ಕಿಂಗ್ ಮೇಕರ್ ಆಗಿ ಕಾಣಿಸಿಕೊಂಡ್ರು ಅಂತ ಹೇಳಲಾಗುತ್ತೆ. ಆದ್ರೆ 1966 ತಾಷ್ಕೆಂಟ್ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನಿಧನರಾದಾಗ ಕಾಂಗ್ರೆಸ್ನಲ್ಲಿ ಒಳ ಜಗಳಗಳು ಮತ್ತೆ ಹೆಚ್ಚಾದವು. ಆಗ ಮತ್ತೆ ಕಾಮರಾಜ್ ನಾಡರ್ ಅವರು ಪಕ್ಷದ ಹಿರಿಯ ನಾಯಕರಾಗಿದ್ದ ಮೊರಾರ್ಜಿ ದೇಸಾಯಿ ಅವರ ಬದಲಾಗಿ ಇಂದಿರಾ ಗಾಂಧಿ ಅವರನ್ನ ಪ್ರಧಾನಿ ಹುದ್ದೆಗೆ ಏರಿಸಿದ್ರು ಅಂತ ಹೇಳಲಾಗುತ್ತೆ. ಇದು ಪಕ್ಷದ ಒಳಗೆ ಅಸಮಾಧಾನಗಳನ್ನು ಕೂಡ ಹೆಚ್ಚು ಮಾಡಿತ್ತು. ಕಾಂಗ್ರೆಸ್ನ ಬಿಜು ಪಟ್ನಾಯಕ್, ಚೌಧರಿ ಚರಣ್ ಸಿಂಗ್ ಸೇರಿದ ಹಾಗೆ ಅನೇಕ ಹಿರಿಯ ನಾಯಕರು ಇದೇ ಕಾರಣದಿಂದ ಕಾಂಗ್ರೆಸ್ ತೊರೆದು ತಮ್ಮದೇ ಆದ ಹೊಸ ಪಕ್ಷಗಳನ್ನು ಕಟ್ಟಿದ್ರು. ಅಲ್ಲಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇಂದಿರಾ ಗಾಂಧಿ ಪರ್ವ ಆರಂಭ ಆಯಿತು. ಇನ್ನು ಇಂದಿರಾ ಗಾಂಧಿ ತಮ್ಮ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳೋದಕ್ಕಾಗಿ ಪಕ್ಷದಲ್ಲೇ ಲೆಫ್ಟ್ ವಿಂಗ್ ಅನ್ನ ಕಟ್ಟಿದ್ರು. ಪಕ್ಷದ ಹಿರಿಯರನ್ನ ಕೇಳದೆ, ಅವರೊಂದಿಗೆ ಸಮಾಲೋಚನೆಯನ್ನೂ ಮಾಡದೆ ಸ್ವಂತ ನಿರ್ಧಾರಗಳನ್ನ ಕೈಗೊಳ್ಳೋದಕ್ಕೆ ಶುರು ಮಾಡಿದ್ದು ಪಕ್ಷದ ಹಿರಿಯ ನಾಯಕರಿಗೆ ಒಪ್ಪಿಗೆ ಆಗಲಿಲ್ಲ. ಕೊನೆಗೆ ಇಂದಿರಾ ಗಾಂಧಿ ಅವರನ್ನ ಪ್ರಧಾನಿ ಗಾದಿಗೆ ಏರಿಸಿದ್ದ ಕಾಮರಾಜ್ ಅವರು ಕೂಡ ಇಂದಿರಾ ಗಾಂಧಿ ಕುರಿತಾಗಿ ಅಸಮಾಧಾನಗೊಂಡಿದ್ರು ಅಂತ ಹೇಳಲಾಗುತ್ತೆ. ಕಾಂಗ್ರೆಸ್ನ ಈ ಒಳಜಗಳ ಜಗಜ್ಜಾಹೀರು ಆಗಿದ್ದು 1969 ರಾಷ್ಟ್ರಪತಿ ಆಯ್ಕೆ ವಿಚಾರದಲ್ಲಿ. ಅವತ್ತು ಪಕ್ಷದ ಪ್ರಮುಖ ನಾಯಕರು ಸೂಚಿಸಿದ್ದ ನೀಲಂ ಸಂಜೀವ ರೆಡ್ಡಿ ಅವರ ಎದುರು ಇಂದಿರಾ ಗಾಂಧಿ ವಿವಿ ಗಿರಿ ಅವರ ಹೆಸರನ್ನ ಸೂಚಿಸಿದ್ರು. ಇದು ಕಾಂಗ್ರೆಸ್ ಪಕ್ಷ ಹೋಳಾಗೋದಕ್ಕೆ ಕಾರಣ ಕೂಡ ಆಯಿತು. ಅಲ್ಲಿ ಇಂದಿರಾ ಗಾಂಧಿ ಕಾಂಗ್ರೆಸ್ ಆರ್ ಪಕ್ಷವನ್ನ ರಚನೆ ಮಾಡಿಕೊಂಡ್ರೆ ಮೂಲ ಕಾಂಗ್ರೆಸ್ ನಾಯಕರಾದ ಎಸ್ ನಿಜಲಿಂಗಪ್ಪ, ಮೊರಾರ್ಜಿ ದೇಸಾಯಿ, ಕಾಮರಾಜ್, ನೀಲಂ ಸಂಜೀವ ರೆಡ್ಡಿ,
ವೀರೇಂದ್ರ ಪಾಟೀಲ್, ಸಿಎಂ ಪೂಣಚ್ಚ ಮೊದಲಾದವರು ಒರಿಜಿನಲ್ ಕಾಂಗ್ರೆಸ್ನಲ್ಲೇ ಉಳ್ಕೊಂಡ್ರು. ಈ ಕಾಂಗ್ರೆಸ್ ಅನ್ನ 1972ರ ಚುನಾವಣೆಯ ಹೊತ್ತಿಗೆ ಕಾಂಗ್ರೆಸ್ ಆರ್ಗನೈಸೇಷನ್ ಅಂತ ಗುರುತಿಸಲಾಯಿತು. ಹಾಗೆ ಎರಡೂ ಕಾಂಗ್ರೆಸ್ ಪಕ್ಷಗಳಿಗೂ ಕೂಡ ಪ್ರತ್ಯೇಕ ಚಿಹ್ನೆಯನ್ನು ಕೂಡ ಕೊಡಲಾಯಿತು. ಹೀಗೆ 1972ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಡೆದು ಹೋಳಾದ್ರೂ ಕೂಡ ಆ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಆರ್ ಉತ್ತಮ ಪ್ರದರ್ಶನವನ್ನು ಕೊಡ್ತು. ಇಂದಿರಾ ಗಾಂಧಿ ನೇತೃತ್ವದಲ್ಲಿ ಸರ್ಕಾರ ಕೂಡ ರಚನೆಯಾಯಿತು. ಇದರಿಂದ ಇಂದಿರಾ ಗಾಂಧಿ ಅವರ ಜನಪ್ರಿಯತೆ ಹೆಚ್ಚಾಗೋದ್ರ ಜೊತೆಗೆ ಇಂದಿರಾ ಕುರಿತಾಗಿ ಮೂಲ ಕಾಂಗ್ರೆಸ್ಸಿಗರ ಅಸಮಾಧಾನ ಕೂಡ ಹೆಚ್ಚಾಗ್ತಾ ಹೋಯಿತು. ಈ ಮಧ್ಯೆ 1975ರಿಂದ 1977ರ ನಡುವೆ ಇಂದಿರಾ ಗಾಂಧಿ ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ರು. ಆಗ ತಮ್ಮ ರಾಜಕೀಯ ವಿರೋಧಿಗಳನ್ನ ಇಂದಿರಾ ಗಾಂಧಿ ಜೈಲಿಗೂ ಕೂಡ ಅಟ್ಟಿದ್ರು. ಆ ನಂತರ ಜೈಲಿಂದ ಹೊರಗೆ ಬಂದ ನಾಯಕರು ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಜನತಾ ಪಕ್ಷವನ್ನ ಕಟ್ಟಿದ್ರು. 1977ರ ಲೋಕಸಭಾ ಚುನಾವಣೆಯಲ್ಲಿ ಈ ಜನತಾ ಪಕ್ಷ ಕಾಂಗ್ರೆಸ್ ಆರ್ಗೆ ಸೋಲನ್ನ ತೋರಿಸ್ತು. ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರುವಂತಾಯ್ತು. ಇನ್ನು 1980ರ ಹೊತ್ತಿಗೆ ಇಂದಿರಾ ಗಾಂಧಿ ತಮ್ಮ ಕಾಂಗ್ರೆಸ್ ಪಕ್ಷದ ಹೆಸರನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಬದಲಾಯಿಸಿದ್ರು. ಅದೇ INC ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಅದರ ಚಿಹ್ನೆ ಕೈ. ಇಂದಿರಾ ಗಾಂಧಿ ರಾಜಕೀಯದಲ್ಲಿ ಅವರ ಬೆನ್ನೆಲುಬಾಗಿ ನಿಂತಿದ್ದವರಲ್ಲಿ ಸಂಜಯ್ ಗಾಂಧಿ ಕೂಡ ಪ್ರಮುಖವಾಗಿ ಕಾಣ್ತಾರೆ. ಆದರೆ ಸಂಜಯ್ ಗಾಂಧಿ 1980ರಲ್ಲಿ ವಿಮಾನ ಅಪಘಾತದಲ್ಲಿ ನಿಧನರಾದಾಗ ಇಂದಿರಾ ಗಾಂಧಿ ಒಂದು ರೀತಿ ಒಬ್ಬಂಟಿಯಾಗಿಬಿಟ್ರು. 1984ರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ತಮ್ಮ ಅಂಗರಕ್ಷಕರಿಂದಲೇ ಗುಂಡಿನ ದಾಳಿಗೆ ಬಲಿಯಾಗಿ ಸಾವನ್ನಪ್ಪಿದ ನಂತರ ರಾಜಕೀಯದಿಂದ ದೂರವೇ ಇದ್ದು ಪೈಲಟ್ ವೃತ್ತಿಯನ್ನ ಮಾಡ್ತಾ ಇದ್ದ ರಾಜೀವ್ ಗಾಂಧಿ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದರು. ಅವರಿಗೆ ರಾಜಕೀಯ ಹೊಸ್ತು. ಆದರೂ ಕೂಡ ರಾಜೀವ್ ಗಾಂಧಿ ಸರ್ಕಾರ ಮತ್ತು ಪಕ್ಷವನ್ನ ಸಂಭಾಳಿಸಿಕೊಂಡು ಹೋದರು. ಆದರೆ 1991ರ ಚುನಾವಣೆಯ ಪ್ರಚಾರದ ವೇಳೆ LTTEಯ ಆತ್ಮಾಹುತಿ ದಾಳಿಗೆ ರಾಜೀವ್ ಗಾಂಧಿ ಬಲಿಯಾದ ನಂತರ ನೆಹರೂ ಗಾಂಧಿ ಕುಟುಂಬದಲ್ಲಿನ್ನೂ ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿಯನ್ನ ಹಿಡಿಯುವ ಪ್ರಬಲ ನಾಯಕರು ಯಾರೂ ಕೂಡ ಇರಲಿಲ್ಲ. ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಇನ್ನೂ ಚಿಕ್ಕವರಾಗಿದ್ದರು. ಹೀಗಾಗಿ 1992ರಿಂದ 1994ರವರೆಗೆ ಅಂದಿನ ಪ್ರಧಾನಮಂತ್ರಿ PV ನರಸಿಂಹರಾವ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಹಾಗೆಯೇ 1996ರಿಂದ 1998ರವರೆಗೆ ಸೀತಾರಾಮ್ ಕೇಸರಿ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡ್ರೆ 1998ರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ಅಧಿಕಾರ ಗಾಂಧಿ ಕುಟುಂಬದ ಪಾಲಾಯಿತು. ಅವತ್ತು ಸೋನಿಯಾ ಗಾಂಧಿ ಅವರನ್ನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಏರಿಸಲಾಯಿತು. ಇದು ಪಕ್ಷದಲ್ಲಿ ಮತ್ತೆ ಅಸಮಾಧಾನಕ್ಕೆ ಕಾರಣ ಆಯಿತು. ಶರದ್ ಪವಾರ್ ಅಂತ ನಾಯಕರು ಕಾಂಗ್ರೆಸ್ನಿಂದ ಹೊರಬಂದು ತಮ್ಮದೇ ಆದ ಪಕ್ಷಗಳನ್ನು ಕೂಡ ಕಟ್ಕೊಂಡ್ರು. ಇನ್ನು ಕಾಂಗ್ರೆಸ್ನಲ್ಲಿ ಪ್ರಶ್ನಾತೀತವಾಗಿ ಬೆಳೆದ ಸೋನಿಯಾ ಗಾಂಧಿ ಕಾಂಗ್ರೆಸ್ನ ಅಧಿನಾಯಕಿ ಅಂತ ಕರೆಸ್ಕೊಂಡ್ರು. ಅವರು 2017ರವರೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿ ಮುಂದುವರೆದಿದ್ರು. ಅಂದ್ರೆ 19 ವರ್ಷಗಳ ಕಾಲ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಚುಕ್ಕಾಣಿಯನ್ನ ಸೋನಿಯಾ ಗಾಂಧಿ ಹಿಡಿದಿದ್ರು. ಆ ನಂತರ ಅಧ್ಯಕ್ಷ ಗಾದಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದು ರಾಹುಲ್ ಗಾಂಧಿ. ರಾಹುಲ್ ಗಾಂಧಿಯನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮುಂದಿಟ್ಟುಕೊಂಡು 2019ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪರ್ಧೆ ಮಾಡಿತ್ತು. ಆ ಚುನಾವಣೆಯಲ್ಲಿ BJP ಐತಿಹಾಸಿಕ ದಾಖಲೆಯ ಬಹುಮತವನ್ನು ಪಡೆದು NDA ಸರ್ಕಾರ ರಚನೆಯಾದಾಗ ರಾಹುಲ್ ಗಾಂಧಿ ಸೋಲಿನ ಹೊಣೆಯನ್ನ ಹೊತ್ತು ಪಕ್ಷದ ಅಧ್ಯಕ್ಷ ಗಾದಿಗೆ ರಾಜೀನಾಮೆಯನ್ನು ಕೊಟ್ರು. ಅಲ್ಲಿ ಅಧ್ಯಕ್ಷರಾಗೋದಕ್ಕೆ ಸಾಕಷ್ಟು ಹಿರಿಯ ಹಾಗೂ ಅರ್ಹ ನಾಯಕರು ಇದ್ರೂ ಕೂಡ ಫೈನಲಿ ಅಧ್ಯಕ್ಷ ಗಾದಿ ಸೋನಿಯಾ ಗಾಂಧಿ ಅವರ ಕೈಗೆ ಸಿಕ್ತು. ಸೋನಿಯಾ ಗಾಂಧಿ ಮತ್ತೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮುಂದುವರಿಬೇಕಾಯಿತು. 2022ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ಶಶಿ ತರೂರ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ AICCಯ ಅಧ್ಯಕ್ಷ ಗಾದಿಗೆ ಸ್ಪರ್ಧೆ ಮಾಡಿದ್ರು. ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ಒಲವು ಮಲ್ಲಿಕಾರ್ಜುನ ಖರ್ಗೆ ಅವರ ಕಡೆಗಿತ್ತು. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು AICCಯ ಅಧ್ಯಕ್ಷರಾಗಿ ಆಯ್ಕೆಯಾದರು. ಗೆಳೆಯರೆ, ಮಲ್ಲಿಕಾರ್ಜುನ ಖರ್ಗೆ ಅವರು 1942ರ ಜುಲೈ 21ರಂದು ಅಂದಿನ ಹೈದರಾಬಾದ್ ರಾಜ್ಯದ ವ್ಯಾಪ್ತಿಯಲ್ಲಿದ್ದ ವರವಟ್ಟಿಯಲ್ಲಿ ಜನಿಸಿದರು. BA LLB ಪದವಿಯನ್ನು ಪಡ್ಕೊಂಡ ಖರ್ಗೆ ಒಂದಷ್ಟು ಸಮಯ ಜೂನಿಯರ್ ಲಾಯರ್ ಆಗಿ ಕೂಡ ಕೆಲಸ ಮಾಡಿದರು. ಅದೇ ಹೊತ್ತಲ್ಲಿ ಅವರನ್ನ ಕಾರ್ಮಿಕ ಸಂಘಟನೆಯ ಹೋರಾಟಗಳು ರಾಜಕೀಯ ಸೆಳೆಯತೊಡಗಿತ್ತು. ಕಾಲೇಜಿನಲ್ಲಿ ವಿದ್ಯಾರ್ಥಿ ನಾಯಕರಾಗಿ ಮಿಂಚಿದ ಖರ್ಗೆಗೆ ರಾಜಕೀಯ ಕೂಡ ಹೊಸದಾಗಿರಲಿಲ್ಲ. ಹೀಗಾಗಿ ಕಾರ್ಮಿಕ ಹೋರಾಟಗಳಲ್ಲಿ ಭಾಗವಹಿಸುತ್ತಲೇ ಒಬ್ಬ ಪ್ರಭಾವಿ ನಾಯಕರಾಗಿ ಖರ್ಗೆ ಬೆಳೆಯತೊಡಗಿದ್ರು. 1969ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸೇರಿದ್ರು. 1972ರಲ್ಲಿ ಗುರುಮಿಟ್ಕಲ್ ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಕೂಡ ಆದರು. ಅವರ ಆ ಗೆಲುವಿನ ಓಟ
1944 ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಮುಂದುವರೆದಿತ್ತು. ಒಟ್ಟು 8 ಬಾರಿ ಗುರುಮಿಟ್ಕಲ್ ಕ್ಷೇತ್ರವನ್ನು ಅವರು ಪ್ರತಿನಿಧಿಸಿದರು. ಆನಂತರ 2008 ರ ಡಿಲಿಮಿಟೇಷನ್ ನ ಸಂದರ್ಭದಲ್ಲಿ ಗುರುಮಿಟ್ಕಲ್ ಸಾಮಾನ್ಯ ಕ್ಷೇತ್ರ ಆದಾಗ ಅದರ ಪಕ್ಕದಲ್ಲೇ ಇದ್ದ ಚಿತ್ತಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸತತ 9ನೇ ಬಾರಿ ಶಾಸಕರಾಗಿ ಆಯ್ಕೆಯಾದರು. ಇನ್ನು 2009 ರಲ್ಲಿ ಲೋಕಸಭಾ ಚುನಾವಣೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ ಪಕ್ಷ ಅನ್ಕೊಂಡಾಗ ಮಲ್ಲಿಕಾರ್ಜುನ ಖರ್ಗೆ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಲೋಕಸಭೆಗೂ ಕೂಡ ಆಯ್ಕೆಯಾದರು. ಹೀಗಾಗಿ ಚಿತ್ತಾಪುರ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆಯಿತು. ಆ ಚುನಾವಣೆಯಲ್ಲಿ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಶಾಸಕರಾಗಿ ಆಯ್ಕೆಯಾದರು. ಇನ್ನು 2009 ರಿಂದ 2014 ರ ಅವಧಿಯಲ್ಲಿ ಕೇಂದ್ರ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸಿದ್ದ ಮಲ್ಲಿಕಾರ್ಜುನ ಖರ್ಗೆ 2014 ರಲ್ಲಿ ಕೂಡ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಿಂದ ಆರಿಸಿ ಬಂದರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋತಿತ್ತು. ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮೋದಿಯವರ ಸರ್ಕಾರವನ್ನು ಎದುರಿಸಬಲ್ಲ ನಾಯಕರು ಯಾರೂ ಕೂಡ ಇರಲಿಲ್ಲ. ಹೀಗಾಗಿನೇ ಹಿಂದಿ ಭಾಷೆಯ ಮೇಲೆ ಹಿಡಿತವನ್ನು ಹೊಂದಿದ್ದ ಹಾಗೂ ಅತ್ಯಂತ ಹಿರಿಯ ಸಂಸದೀಯ ಪಟು ಕೂಡ ಆಗಿದ್ದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕಾಂಗ್ರೆಸ್ ಲೋಕಸಭೆಯಲ್ಲಿ ತನ್ನ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಿತು. ಆ ಅವಧಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರು ಅತ್ಯುತ್ತಮವಾಗಿ ವಿರೋಧ ಪಕ್ಷದ ನಾಯಕನ ಕೆಲಸವನ್ನು ಮಾಡಿದರು. ಇನ್ನು 2019 ರ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರಿಗೆ ಮೊದಲ ಬಾರಿಗೆ ಸೋಲಾಯಿತು. ಆನಂತರ ಅವರು ರಾಜ್ಯಸಭೆಗೆ ಕೂಡ ಆಯ್ಕೆಯಾದರು. ಈಗ ಮಲ್ಲಿಕಾರ್ಜುನ ಖರ್ಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಖರ್ಗೆಯವರು ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಕಾಂಗ್ರೆಸ್ ತನ್ನ ಬಲವನ್ನು ಕೂಡ ಹೆಚ್ಚಿಸಿಕೊಳ್ತಾ ಇದೆ. ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಗೆಲುವು ಸಿಕ್ಕಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಜಯವನ್ನು ಗಳಿಸಿದೆ. ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಹಾಗೂ ಸಚಿನ್ ಪೈಲಟ್ರ ನಡುವಿನ ಸಂಘರ್ಷಕ್ಕೆ ಖರ್ಗೆ ಅಂತ್ಯ ಆಡಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿ ರೇಸ್ನಲ್ಲಿದ್ದ ಕಗ್ಗಂಟನ್ನು ಕೂಡ ಬಿಡಿಸಿದ್ದು ಖರ್ಗೆಯವರೇ. ಖರ್ಗೆಯವರು ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರೋದ್ರಿಂದ ಅವರಿಗೆ ಪಕ್ಷದ ಮೇಲೆ ಸಾಕಷ್ಟು ಹಿಡಿತ ಕೂಡ ಇದೆ. ಹೀಗಾಗಿನೇ ಮುಂದಿನ ಲೋಕಸಭಾ ಚುನಾವಣೆಯನ್ನ ಖರ್ಗೆ ನೇತೃತ್ವದಲ್ಲಿ ಎದುರಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ಸಿದ್ಧ ಆಗ್ತಾ ಇದೆ. ಇದರ ನಡುವೆ ಲೋಕಸಭಾ ಚುನಾವಣೆಗೂ ಮುನ್ನ ರಾಜಸ್ಥಾನ ಮಧ್ಯಪ್ರದೇಶ ಸೇರಿದ ಹಾಗೆ ಪಂಚರಾಜ್ಯ ಚುನಾವಣೆಗಳು ಕೂಡ ಇದ್ದು ಅದರಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುವ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಸದ್ಯಕ್ಕೆ ಖರ್ಗೆಯವರು ಕಾಂಗ್ರೆಸ್ನ ಅದೃಷ್ಟ ಬದಲಾಯಿಸಿದ್ದು ಈ ಪಂಚರಾಜ್ಯ ಚುನಾವಣೆಗಳು ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಖರ್ಗೆಯವರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಷ್ಟೆ. ಒಂದು ವೇಳೆ 2024 ರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಸೋಲುಂಟಾಗಿ ಕಾಂಗ್ರೆಸ್ ಸರ್ಕಾರವನ್ನು ರಚಿಸಿದ್ದೇ ಆದರೆ ಎಐಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಮುನ್ನಡೆಸ್ತಾ ಇರುವ ಮಲ್ಲಿಕಾರ್ಜುನ ಖರ್ಗೆಯವರಿಗೆ ಪ್ರಧಾನಿ ಪಟ್ಟ ಸಿಗುತ್ತಾ? ಅಂತಹ ಆಸೆಗಳನ್ನು ಕರ್ನಾಟಕದವರು ಇಟ್ಕೊಂಡ್ರೆ ಅದು ನಮ್ಮ ದುರಾಸೆ ಆಗುತ್ತೆ. ಯಾಕೆಂದರೆ ಅದು ಕಾಂಗ್ರೆಸ್ ಪಕ್ಷ, ಅಲ್ಲಿ ಪ್ರಧಾನಿ ಹುದ್ದೆಗೆ ಇರೋದಕ್ಕೆ ನೆಹರು ವಂಶದ ಕುಡಿಗಳಿವೆ. ಹೀಗಾಗಿ ಅವರಿಗೆ ವೇದಿಕೆಯನ್ನು ಸಿದ್ಧ ಮಾಡಿಕೊಡೋದಷ್ಟೇ ಇನ್ನುಳಿದ ಕಾಂಗ್ರೆಸ್ ನಾಯಕರ ಕೆಲಸ. ಇದು ಗೆಳೆಯರೆ ಕಾಂಗ್ರೆಸ್ ಪಕ್ಷ ನಡೆದು ಬಂದ ಹಾದಿ ಹಾಗೂ ಖರ್ಗೆ ಅವರು ಅಧ್ಯಕ್ಷರಾದ ನಂತರ ಕಾಂಗ್ರೆಸ್ನ ಅದೃಷ್ಟ ಕುಲಾಯಿಸಿರೋದರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.